ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಈ PSI ನೇಮಕಾತಿ ಹಗರಣದ ಏನ್ ತನಿಖೆ ನಡೀತಾ ಇದೆ ಅಥವಾ ಕೋರ್ಟ್ ಅಲ್ಲಿ ಏನ್ ಹಿಯರಿಂಗ್ ಆಗ್ತಿದ್ರಲ್ಲ, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಿದೀವಿ. ಸೊ ನೋಡ್ರಿ, ಮೊನ್ನೆ ಏನ್ ಮಾಡಿದ್ರಪ್ಪ ಅಂದ್ರೆ, ಹೈಕೋರ್ಟಿನ ಜಡ್ಜ್ ಪ್ರಶ್ನೆ ಮಾಡಿದ್ರು ಅಡ್ವೊಕೇಟ್ ಜನರಲ್ ಗೆ. ಏನಂತ ಪ್ರಶ್ನೆ ಮಾಡಿದ್ರು ಅಂದ್ರೆ, ಯಾರು ಕಳಂಕ ರಹಿತರು ಇದಾರಲ್ಲ ಅವ್ರಿಗಷ್ಟೇ ಮರುಪರೀಕ್ಷೆ ನಡೆಸಲು ಸಾಧ್ಯ ಇದೆನಾ ಅಂದ್ರೆ, ಈಗ PSI 545 ಹಗರಣ ಏನ್ ನಡೆದಿದ್ದಿಲ್ಲ, ಅದರಲ್ಲಿ 52 ಜನ ಡಿಬಾರ್ ಆದಂತ ಕ್ಯಾಂಡಿಡೇಟ್ ಬಿಟ್ಟು ಉಳಿದಂತ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ಅಷ್ಟೇ ಅವ್ರಿಗೆ ಮಾತ್ರ ಮರುಪರೀಕ್ಷೆ ನಡೆಸಕ್ ಸಾಧ್ಯ ಇದೆನಂತ ಕೇಳಿದ್ರು. ಅದಕ್ಕೆ ನೋಡ್ರಿ, ನಿನ್ನೆ ರಾಜ್ಯ ಸರ್ಕಾರದಿಂದ ಉತ್ತರ ಕೊಟ್ಟಿದ್ದಾರೆ. ಇಲ್ಲೇನು ಹೇಳ್ತಿದ್ದಾರೆ ಅಂದ್ರೆ, ಕಳಂಕ ರಹಿತರಿಗೆ ಮರುಪರೀಕ್ಷೆ ಅಸಾಧ್ಯ ಅಂದ್ರೆ, ಯಾರೆಲ್ಲ ತಪ್ಪಣ್ಣ ಮಾಡಿಲ್ಲ ಅಂತವ್ರಿಗೆ ಮಾತ್ರ ಮರುಪರೀಕ್ಷೆ ನಡೆಸೋದಿಲ್ಲಿ ಅಸಾಧ್ಯ ಅಂತೇಳಿ ಏನ್ ಮಾಡಿದಾರೆ ಅಂದ್ರೆ, ರಾಜ್ಯ ಸರ್ಕಾರ ಉತ್ತರವನ್ನ ಕೊಟ್ಟಿದೆ. ಸೊ ನೋಡ್ರಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷಾ ಅಕ್ರಮದ ಆರೋಪ ಪಟ್ಟಿಯಲ್ಲಿ ಹೆಸರಿಸಿರುವ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಉಳಿದ ಅಭ್ಯರ್ಥಿಗಳಿಗಷ್ಟೇ ಮರುಪರೀಕ್ಷೆ ನಡೆಸಲು ಸಾಧ್ಯವಿಲ್ಲ ಎಂದು ಸರ್ಕಾರ ಹೈಕೋರ್ಟ್ಗೆ ಮಾಹಿತಿಯನ್ನ ನೀಡಿದೆ. ನೇಮಕಾತಿಯಲ್ಲಿ ಅಕ್ರಮದ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಈ ಮೊದಲು ನಡೆಸಿದ್ದ ಲಿಖಿತ ಪರೀಕ್ಷೆ ರದ್ದುಪಡಿಸಿ ಮರುಪರೀಕ್ಷೆ ನಡೆಸಲು ಸರ್ಕಾರ ಹೊರಡಿಸಿರುವ ಆದೇಶ ರದ್ದುಪಡಿಸಬೇಕು. ಕಳಂಕಿತ ಮತ್ತು ಕಳಂಕರಹಿತ ಅಭ್ಯರ್ಥಿಗಳನ್ನು ಪ್ರತ್ಯೇಕಿಸಿ ನೇಮಕಾತಿ ಆದೇಶ ನೀಡಲು ಸರ್ಕಾರಕ್ಕೆ ನಿರ್ದೇಶಿಸಬೇಕೆಂದು ಕೋರಿ ಆಯ್ಕೆಯಾಗಿದ್ದ 100ಕ್ಕೂ ಅಧಿಕ ಅಭ್ಯರ್ಥಿಗಳು ಸಲ್ಲಿಸಿದ ಅರ್ಜಿಗಳನ್ನು ನ್ಯಾಯಮೂರ್ತಿ ಜಿ ನರೇಂದರ್ ಹಾಗೂ ನ್ಯಾಯಮೂರ್ತಿ ಸಿಎಂ ಪೂರ್ಣಚ್ಚ ಅವರಿದ್ದ ಪೀಠ ಬುಧವಾರ ವಿಚಾರಣೆಯನ್ನ ನಡೆಸಿತು. ಸೊಡ್ರಿ, ಅರ್ಜಿ ಹಾಕಿದವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈಗೇನು ಸರ್ಕಾರ ಮರುಪರೀಕ್ಷೆಗೆ ಆದೇಶವನ್ನ ಕೊಟ್ಟಿದೆ, ಆ ಆದೇಶವನ್ನ ನೀವು ರದ್ದುಪಡಿಸಬೇಕು. ಇದರಲ್ಲಿ ಏನಪ್ಪ ಅಂದ್ರೆ, ಯಾರು ತಪ್ಪಣ್ಣ ಮಾಡಿದ್ದಾರೆ, ಯಾರು ಕಳಂಕಿತರಿದ್ದಾರೆ ಅವ್ರನ್ನ ಒಂದು ಪಟ್ಟಿ ಮಾಡಬೇಕು, ಯಾರು ತಪ್ಪಣ್ಣ ಮಾಡಿಲ್ಲ ಯಾರು ಕಳಂಕಿತರಿಲ್ಲ ಅವ್ರದ್ದೊಂದು ಪಟ್ಟಿ ಮಾಡಬೇಕು. ಈ ಕಳಂಕಿತರನ್ನ ಬಿಟ್ಟು ಕಳಂಕಿತರ ಅಲ್ಲದೆ ಇರೋರು ಅಂದ್ರೆ, ತಪ್ಪಣ್ಣೆ ಮಾಡದೇ ಇರೋರು, ಹಾನೆಸ್ಟ್ ಆಗಿ ಎಕ್ಸಾಮಿನೇಷನ್ ಬರೆದವರು, ಅವ್ರಿಗೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಈ ಒಂದು ಆಯ್ಕೆ ಪಟ್ಟಿಯಲ್ಲಿ ಅವಕಾಶ ಇದೆಯಲ್ಲ, ಆಯ್ಕೆ ಪಟ್ಟಿ ಏನ್ ಕೊಟ್ಟಿದ್ರಲ್ಲ ಅದ್ರ ಪ್ರಕಾರ ನೀವೇನಪ್ಪ ಅಂದ್ರೆ ಪೋಸ್ಟ್ಗಳನ್ನ ಹಂಚಿಕೆ ಮಾಡ್ಬೇಕಂತ ಹೇಳಿ ಈ ಒಂದು ಅರ್ಜಿಯನ್ನ ಹಾಕಿದ್ರು. ಅದಕ್ಕೆ ನೋಡ್ರಿ, 100ಕ್ಕೂ ಹೆಚ್ಚು ಏನಪ್ಪ ಅಂದ್ರೆ ಆಯ್ಕೆಯಾದ ಅಭ್ಯರ್ಥಿಗಳೆಲ್ಲ ಸೇರಿ ಅರ್ಜಿಯನ್ನ ಹಾಕಿದ್ದಾರೆ. ವಿಚಾರಣೆ ಆರಂಭವಾಗುತ್ತಿದ್ದಂತೆ ಅಡ್ವೊಕೇಟ್ ಜನರಲ್ ಕೆ ಶಶಿಕಿರಣ್ ಶೆಟ್ಟಿ ಹಾಜರಾಗಿ PSI ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಲ್ಲಿ ಆರೋಪಿತ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಉಳಿದವರಿಗಷ್ಟೇ ಪರೀಕ್ಷೆ ನಡೆಸಲಾಗದು ಅಂದ್ರೆ, ಯಾರೆಲ್ಲ ಆಯ್ಕೆ ಆಗಿದಾರಲ್ಲ ಅದರಲ್ಲಿ ಏನಪ್ಪ ಅಂದ್ರೆ, ಉತ್ತೀರ್ಣರಾಗಿದ್ರಲ್ಲ ಅದರಲ್ಲಿ ಏನಪ್ಪ ಅಂದ್ರೆ, ಈ ಕಳಂಕಿತ ಆರೋಪಿಗಳನ್ನ ಬಿಟ್ಟು ಉಳಿದಷ್ಟು ಜನಕ್ಕೆ ಮಾತ್ರ ಪರೀಕ್ಷೆ ನಡೆಸಲಾಗಂಗಿಲ್ಲ ಅಂತ ಹೇಳ್ತಿದ್ದಾರೆ. ಈ ಸಂಬಂಧ ಸರ್ಕಾರದ ಮಟ್ಟದಲ್ಲಿ ನಡೆದ ಚರ್ಚೆಯ ವರದಿಯನ್ನು ನ್ಯಾಯಾಲಯಕ್ಕೆ ಗೌಪ್ಯವಾಗಿ ಸಲ್ಲಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಅಂದ್ರೆ ನೋಡ್ರಿ, ಈ ಪ್ರಕಾರ ಏನಪ್ಪಾ ಅಂದ್ರೆ, ಯಾಕೆ ನಾವು ನಡೆಸಕ್ ಆಗಲ್ಲ ಅನ್ನೋದಕ್ಕೆ ಏನ್ ರೀಸನ್ಸ್ ಇದೆಯಲ್ಲ, ಆ ರೀಸನ್ಸ್ ಅನ್ನ ಏನ್ ಮಾಡಿದ್ರು ಅಂದ್ರೆ, ಹೈಕೋರ್ಟ್ಗೆ ಇವರು ಗೌಪ್ಯವಾಗಿ ಸಲ್ಲಿಸಿದ್ದಾರೆ ಅಂದ್ರೆ, ಮುಚ್ಚಿದ ಲಕೋಟೆಯಲ್ಲಿ ಏನ್ ಮಾಡಿದ್ರು ಅಂದ್ರೆ, ಸೀಲ್ಡ್ ಕವರ್ ಅಲ್ಲಿ ಹೈಕೋರ್ಟ್ಗೆ ಸಲ್ಲಿಸಿದ್ದಾರೆ. ಯಾವ ಕಾರಣಕ್ಕೆ ಪರೀಕ್ಷೆ ನಡೆಸಲು ಸಾಧ್ಯವಿಲ್ಲ ಎಂಬುದಕ್ಕೆ ಕಾರಣಗಳನ್ನು ಒಳಗೊಂಡ ವರದಿಯನ್ನು ಮುಚ್ಚಿದ ಲಕೋಟೆಯಲ್ಲಿ ನ್ಯಾಯಪೀಠಕ್ಕೆ ಸಲ್ಲಿಸಿದರು. ಸರ್ಕಾರದ ವರದಿ ಪರಿಶೀಲಿಸಿದ ಪೀಠ, ಹಾಗಿದ್ದರೆ ಅರ್ಜಿಗಳನ್ನು ಮೆರಿಟ್ ಆಧಾರದಲ್ಲಿ ಸೋಮವಾರ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ನಡೆಸಲಾಗುವುದು ಎಂದು ತಿಳಿಸಿತು. ಸೊಡ್ರಿ, ಮತ್ತೆ ಈ ಏನ್ ವಿಚಾರಣೆ ಇದೆಯಲ್ಲ, ಈ ವಿಚಾರಣೆ ಏನ್ ಮಾಡಿದಾರಪ್ಪ ಅಂದ್ರೆ, ಮತ್ತೆ ಮುಂದಕ್ಕೆ ಹಾಕಿದ್ದಾರೆ. ಸೊಡ್ರಿ, July 5 ವಿಚಾರಣೆ ನಡೆಯಿತು, ಈಗ ನೆಕ್ಸ್ಟ್ ಏನ್ ಮಾಡ್ತಿದ್ರು ಅಂದ್ರೆ, July 10 ವಿಚಾರಣೆಯನ್ನ ಮುಂದೂಡಿದ್ದಾರೆ. ಅದು ಕೂಡ ಮಧ್ಯಾಹ್ನ 2:30ಕ್ಕೆ ಮತ್ತೆ ವಿಚಾರಣೆಯನ್ನ ನಡೆಸಲಾಗುವುದು ಅಂತ ಹೇಳಿದ್ದಾರೆ. ಜೊತೆಗೆ ಪ್ರಕರಣದ ಎಲ್ಲಾ ಪಕ್ಷಗಾರರ ಪರ ವಕೀಲರಿಗೆ ಲಿಖಿತವಾದ ವಾದಾಂಶ ಸಲ್ಲಿಸುವಂತೆ ಸೂಚಿಸಿ ಅರ್ಜಿ ವಿಚಾರಣೆಯನ್ನ ಏನ್ ಮಾಡಿತ್ತು ಅಂದ್ರೆ, ಇಲ್ಲಿ ಮುಂದೂಡಿಲಾಗಿತ್ತು. ಜೊತೆಗೆ ನೋಡ್ರಿ, ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಮಾಹಿತಿ ಕೇಳಿದ್ದ ಹೈಕೋರ್ಟ್ ಅರ್ಜಿಯನ್ನು June 15 ವಿಚಾರಣೆ ನಡೆಸಿದ್ದ ಹೈಕೋರ್ಟ್, 545 PSI ಹುದ್ದೆಗಳಿಗೆ ಆಯ್ಕೆಯಾಗಿದ್ದ ಅಭ್ಯರ್ಥಿಗಳಲ್ಲಿ ಚಾರ್ಜ್ ಶೀಟ್ ಹೆಸರಿಸಿರುವನ್ನು ಹೊರತುಪಡಿಸಿ ಉಳಿದವರಿಗೆ ಮಾತ್ರ ಪರೀಕ್ಷೆ ನಡೆಸಬಹುದೇ, ಆ ಪರೀಕ್ಷೆಯ ಫಲಿತಾಂಶದ ಆಧಾರದಲ್ಲಿ ಅವರನ್ನು ಹುದ್ದೆಗೆ ಪರಿಗಣಿಸಲು ಸಾಧ್ಯವೇ ಎಂಬ ಬಗ್ಗೆ ಸರ್ಕಾರದಿಂದ ಮಾಹಿತಿಯನ್ನು ಪಡೆದು ಕೋರ್ಟ್ಗೆ ಸೂಚಿಸುವಂತೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರಿಗೆ ಸೂಚಿಸಿತ್ತು. ನ್ಯಾಯಾಲಯದ ನಿರ್ದೇಶದಂತೆ ಸರ್ಕಾರದ ಮಾಹಿತಿಯನ್ನು ಪಡೆದು ವರದಿಯನ್ನು ಮುಚ್ಚಿದ ಲಕೋಟೆಯಲ್ಲಿ ಬುಧವಾರ ನೀಡಿದ್ದಾರೆ. ಅಂದ್ರೆ ನೋಡ್ರಿ, ಕೋರ್ಟ್ ಏನ್ ಹೇಳಿತ್ತಂದ್ರೆ, ಈಗ ಯಾರು ಆಯ್ಕೆ ಪಟ್ಟಿಯಲ್ಲಿ ಇದಾರೆ 52 ಜನ ಬಿಟ್ಟು ಉಳಿದವ್ರಿಗೆ ಮಾತ್ರ ಏನ್ ಮಾಡಕ್ಕಾಗತ್ತಂದ್ರೆ, ಈ ಒಂದು ಮರುಪರೀಕ್ಷೆ ನಡೆಸಕ್ ಸಾಧ್ಯ ಆಗತ್ತೆ ಅಂತೇಳಿ ಕ್ವಶನ್ ಅನ್ನ ಕೇಳಿದ್ರು. ಅದಕ್ಕೆ ನಿನ್ನೆ ವಿಚಾರಣೆ ನಡೆದಾಗ ಸರ್ಕಾರ ಏನ್ ಸ್ಪಷ್ಟವಾಗಿ ತಿಳಿಸಿದೆ ಅಂದ್ರೆ, ಕೇವಲ ಆಯ್ಕೆಯಾದ ಅಭ್ಯರ್ಥಿಗಳಲ್ಲಿ ನೋಡ್ರಿ ಯಾರು ಕಳಂಕಿತರಿಲ್ಲ ಅವ್ರಿಗೆ ಮಾತ್ರ ಮರುಪರೀಕ್ಷೆ ನಡೆಸಲು ನಮ್ಮ ಕೈಲಾಗಲ್ಲ, ಅದು ಅಸಾಧ್ಯ ಅಂತ ಅವರು ಹೇಳ್ತಿದ್ದಾರೆ. ಅಂದ್ರೆ ಮರುಪರೀಕ್ಷೆ ನಡೆಸಿದ್ರೆ ಎಲ್ಲಾ ಅಭ್ಯರ್ಥಿಗಳು, ಅಂದ್ರೆ ಯಾರು ಪರೀಕ್ಷೆಗೆ ಹಾಜರಾಗಿರ್ತಾರಲ್ಲ ಎಲ್ಲಾ ಅಭ್ಯರ್ಥಿಗಳನ್ನ ಒಳಗೊಳ್ಬೇಕು, ಕೇವಲ ನೇಮಕಾತಿ ಆದವರು ಅಥವಾ ಕೇವಲ ಏನಪ್ಪ ಅಂದ್ರೆ ಆಯ್ಕೆ ಪಟ್ಟಿಯಲ್ಲಿ ಬಂದವರಿಗೆ ಮಾತ್ರ ಮರುಪರೀಕ್ಷೆ ನಡೆಸಲು ಇದು ಅಸಾಧ್ಯ ಅಂತ ಇಲ್ಲಿ ಸರ್ಕಾರ ಹೇಳಿದೆ. ಸೊ ನೋಡ್ರಿ, ಇದೇ ತರನಾದ ಉಪಯುಕ್ತ ಮಾಹಿತಿನ ನಾವು ನಿಮ್ಗೆ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.